ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹಬ್ಬದ ದಿನನೇ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಇನ್ನು ಊರಲ್ಲೇ ಇದ್ದೀನಿ, ನೋಡ್ತಾ ಇರ್ಬೋದು. ನಾ ಸೌಮ್ಯ, ಊರಲ್ಲೇ ಇದ್ದೀನಿ. ಮತ್ತು ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಲಾಸ್ಟ್ ಡೇ, ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೊರಡಬೇಕು. ಮಾರ್ನಿಂಗ್ ಶುರು ಮಾಡ್ಕೊಂಡಿದ್ದೀನಿ, ಇವತ್ತನೇ ಜಸ್ಟ್ ಇದ್ದು ಫ್ರೆಶ್ ಅಪ್ ಆಗಿ. ಸೌಮ್ಯ ರೊಟ್ಟಿ ಮಾಡ್ತಾ ಇದ್ಲು, ಎಲ್ಲ ಓದ್ಲು. ನಾನು ಸ್ವಲ್ಪ ರೊಟ್ಟಿ ಬೇಸು ಅಂತಂದ್ಬಿಟ್ಟು. ನನಗೆ ರೊಟ್ಟಿ ಕುಡಿದೋರು ಅಂದರೆ ಸಖತ್ ಇಷ್ಟ. ಹಾಗಾಗಿ ಲಾಸ್ಟ್ ಡೇ ಅಲ್ವಾ, ಅದೊಂದು ಮಾಡಿಕೊಟ್ಬಿಡು, ಇವತ್ತು ತಿಂದ್ಬಿಟ್ಟು ಹೊರಡ್ತೀವಿ ಅಂತ ಅಂದ್ಬಿಟ್ಟು. ಅಪ್ಪ ನಮಗೋಸ್ಕರ ಬೆಳಗ್ಗೆ ಎಲ್ಲ ರೊಟ್ಟಿ ಹಾಕ್ತಾಯಿದ್ಲು, ಲಾಸ್ಟ್ ಒಂದು ಇತ್ತು, ಅದನ್ನು ಮಾತ್ರ ಸುಡ್ತಾ ಇದ್ದೀನಿ ಅಷ್ಟೇ. ನಿಮಿಷ ಇಲ್ಲಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೀನಿ, ಲಾಸ್ಟ್ ಡೇ ವಿಡಿಯೋ. ಇಷ್ಟು ದಿನ 4 ದಿವಸ ಮಾಡಲಿ. ಸೂಪರಾಗಿ ಬಂದೆ ಕೈ ಹಣ್ಣಾಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಿನಿಮಾ ಕೇಳ ಮನೆ. ಒಂದು ವಾರ ಫುಲ್ ರೆಸ್ಟ್ ಮಾಡಿದ್ದೀನಿ ಸೌಮ್ಯ ಅವ್ರ ಮನೇಲಿ. ಸೌಮ್ಯ ಮಾಡಿಕ್ಕಿದ್ದು, ನಾನು ತಿಂದಿದ್ದು. ಚೆನ್ನಾಗಿ ನೋಡ್ಕೊಂಡು ಒಂದು ವಾರ. ಅವಳಿಗೆ ಇವತ್ತು ಬೇಜಾರಾಗ್ತಿದೆ ಅಂತೆ, ನಾವು ಹೋಗ್ತಾ ಇರೋದು. ಇನ್ನೂ ಒಂದು ವಾರ ಇರೋ ಅಂತ ಹೇಳ್ತಿದ್ದಾಳೆ. ಹೆಂಗಿರೋದ ಸೌಮ್ಯ? ನೀವಿದ್ರು ಆಫೀಸ್ ಇರ್ಬೇಕಲ್ಲ. ಆಫೀಸ್ ಇದೆ, ಹಂಗೆ ಹೋಗ್ಲೇಬೇಕು. ಒಂದು ವೀಕ್ ರಜಾ ಇತ್ತು, ಹಾಗಾಗಿ ಆರಾಮಾಗಿ ಇಲ್ಲಿ ಸ್ಟೇ ಆಗಿದ್ವಿ. ಹಾಗಾಗಿ ವಿಡಿಯೋನು ಮಾಡೋಕೆ ಹೋಗಲಿಲ್ಲ. ಒಂದು ವೀಕಿಂದ ಆರಾಮಾಗಿ ಇಟ್ಬಿಡೋಣ, ಯಾವ ವಿಡಿಯೋನು ಬೇಡ, ಯಾವ ಎಡಿಟಿಂಗು ಬೇಡ, ಕೆಲಸ ಅಂತ ಫುಲ್ ರೆಸ್ಟ್ ಮಾಡಿದ್ದೆ. ಅಲ್ಲಿ ಇಲ್ಲಿ ಹೋಗಿದ್ವಿ, ಬಟ್ ಏನು ವ್ಲಾಗ್ ಮಾಡಲಿಲ್ಲ. ಹಾಲು ಇವಾಗ ಟಿಫನ್ ತಿಂದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅಂದರೆ ಒಂದು ಸಲ ಒಂದು 2-3 ಗಂಟೆಗೆ ಬಿಡೋಣ ಅಂತ ಅಂದ್ಬಿಟ್ಟು. ಅವಾಗ ಹೋಶಲ್ ಮನೆಯಲ್ಲಿ ತಗೊಳ್ಳೋಶಲ್ಲಿ ಒಂದು 6-7 ಗಂಟೆ ಆಗುತ್ತೆ. ಹೊರಡ್ಬೇಕು ಇವತ್ತು, ಅಟ್ಲೀಸ್ಟ್ ಲಾಸ್ಟ್ ಡೇ ಅಲ್ಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಬಂದು ಯಾವುದಾದ್ರು ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು. ಹಬ್ಬಕ್ಕೆ ಲಾಸ್ಟ್ ಯಾವುದೇ ರೀತಿ ವ್ಲಾಗ್ ಮಾಡಿರಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿದೆ. ಫುಲ್ ಬ್ರೇಕ್ ತೊಗೊಂಡೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾಯಿಂದ ಫೋನು ವರ್ಕ್ ಆಗಿಲ್ಲ, ನನಗೆ ಇಲ್ಲಿ ನೆಟ್ವರ್ಕ್ ಇಲ್ಲೇ ಇದೆ. ಸರಿಯಾಗಿ ಫೋನು ಕೂಡ ನಾನು ನೋಡಿಲ್ಲ, ಇವ್ರ ಮನೆಗೆ ಅಡುಗೆ ಬರೋಲ್ಲ, ನೆಟ್ವರ್ಕ್ ಇರೋಲ್ಲ. ನಾನು ಬಂದಿರೋದೆ ಅಪರೂಪ. ಅವರಮ್ಮ ಇಲ್ಲ, ಟ್ರಿಪ್ ಹೋಗಿದ್ದಾರೆ ತಮಿಳ್ನಾಡಿಗೆ, ಹಾಗಾಗಿ ಇನ್ನೊಂದು ವಾರ ಇರ್ತಾಳಷ್ಟೇ. ಅವಳು ಬಂದ್ಬಿಡ್ತಾಳೆ ನೆಕ್ಸ್ಟ್. ಅವ್ರ ಅಣ್ಣ ಒಬ್ಬರೇ ಇರ್ತಾಳೆ, ಅವ್ರ ಅಣ್ಣಂಗೆ ಊಟ ತಿಂಡಿ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಇಲ್ಲೇ ಇದ್ದು ಬರ್ತಾಳೆ. ಏನು ಸೊನ್ನೆ ನೆಕ್ಸ್ಟ್ ಸಂಡೇ ನಮ್ಮ ಜೊತೆ ಬಂದ್ಬಿಡಿ ಇವತ್ತು, ಹೋಗ್ಲಿ. ಇಲ್ಲಾಂದ್ರೆ ನಮ್ಮ ಜೊತೆ ಬರೋಳು ನೆಕ್ಸ್ಟ್ ಸಂಡೇ. ನೀವು ಹೊಡ್ಕೊಬಿಡಿ ಚಿನ್ನಮ್ಮ. ಇನ್ನು ಇವರ ನಮ್ಮ ಭೇಟಿ ತಿರುಪತಿಯಲ್ಲಿ, ಅಲ್ಲವರೆಗೂ ಇಲ್ಲ. ತಿರುಪತಿ ನೆಕ್ಸ್ಟ್ ಮಂತ್ ತಿರುಪತಿ ಇದೆ ಹೋಗೋದು, ಟಿಕೆಟ್ ಎಲ್ಲ ಬುಕ್ ಆಗಿದೆ ಆಲ್ರೆಡಿ. ಅಲ್ಲವರೆಗೂ ಇನ್ನು ಇವ್ರು ಭೇಟಿ. ಅವಳು ಫುಲ್ ಬೇಜಾರು ಮಾಡ್ಕೊಂಬಿಟ್ಟಳು ರಾತ್ರಿಯಿಂದ ಹೋಗ್ತಾರೆ ಅಂತ. ಹಂಗೆ ಅಲ್ಲ, ಒಂದು 6 ದಿನದಿಂದ ಇದ್ದು ಹೋದರೆ ನನಗೂ ಬೇಜಾರಾಗ್ತಿದ್ದು, ನನಗೂ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು. ಓಕೆ ಬಾಯ್. ಅಕ್ಕಿ ರೊಟ್ಟಿ ಮಾಡೋ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಅಕ್ಕಿ ಇಟ್ಟು ರಾಗಿ ಇಟ್ಟು ಎರಡು ಮಿಕ್ಸ್ ಮಾಡಿದ್ದಾಳೆ. ಇದು ಗುಡ್ಗಾರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನಾವು ಯಜಮಾನರಿಗೆ ವಾದ್ಯ ಬಾತ್ ಮಾಡ್ತಾ ಇದ್ದೀನಿ, ಅವ್ರು ತಿನ್ನಲ್ಲ ರೊಟ್ಟಿ ಎಲ್ಲ ಖಾರ ಎಲ್ಲ. ನನ್ನ ಮಕ್ಕಳು ತಿಂತಾರೆ, ಬಟ್ ನಮ್ಮ ಯಜಮಾನ ಅವ್ರ ಮಕ್ಕಳಿಗೆ ಮಾತ್ರ ರೈಸ್ ಮಾಡಿದ್ದಾಳೆ. ಗಂಗಿ ಬಾತ್ ಗೊಜ್ಜು ಮಾಡಬೇಕು, ಮಾಡೋಣ ಬನ್ನಿ. ನಾನು ಎದ್ದೋಳೋದಕ್ಕಿಂತ ಮುಂಚೆನೇ ಸೌಮ್ಯ ಬೇಗನೆ ಎದ್ದು ರೊಟ್ಟಿ ಮಾಡಿ ಗುಡ್ಗರ ಮಾಡಿದ್ಲು. ನಾನು ಆರಾಮಾಗಿ ನಿಧಾನವಾಗಿ ಎದ್ದು ಬಂದು ಈಗ ಫ್ರೆಶ್ ಅಪ್ ಆಗಿ ಬಂದೆ. ಹಸ್ಬೆಂಡ್ ಸ್ವಲ್ಪ ಹಂಗೆ ಬದ್ದು ಗುಜ್ಜು ಮಾಡ್ಕೊಳೋಣ ಅವ್ರಿಗೆ ಅಂತ ಅಂದ್ಬಿಟ್ಟು, ಈಗ ಅಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಇತ್ತು, ಸ್ವಲ್ಪ ನೆನೆಸಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಟ್ಟಲ್ಲಿ ವೀಕ್ ಫುಲ್ಲು ನಾನು ಯಾವುದೇ ರೀತಿ ಅಡುಗೆ ಥರ ಏನಿಲ್ಲ, ಯಾವುದೋ ಒಂದು ಐಟಮ್ 2 ಐಟಮ್ ಮಾಡಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಪ್ರತಿಯೊಂದು ಕೂಡ ಸೌಮ್ಯ ಮತ್ತು ಅವ್ರ ಅಮ್ಮನೇ ಮಾಡಿದ್ದು. ಆರಾಮಾಗಿ ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ವೀಕ್ ಫುಲ್ಲೂ ಕೂಡ. ಎಲ್ಲೂ ಕೂಡ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲೇ ಇಲ್ಲ, ಯಾಕೋ ವೀಡಿಯೋ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಏನೂ ಬಿಡ, ವೀಡಿಯೋನೂ ಬಿಡ, ಏನೂ ಬೇಡ, ಆರಾಮಾಗಿ ಇದ್ಬಿಡೋಣ, ಈ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇದ್ಬಿಡೋಣ ಅಂತ ನಾನು ಬ್ರೇಕ್ ತೊಗೊಂಬಿಟ್ಟಿದ್ದೆ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇತ್ತು, ಏನೂ ಕೂಡ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಿರ್ಲಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದಕ್ಕೂ ಕೂಡ ಓಪನ್ ಆಗ್ತಿರ್ಲಿಲ್ಲ, ಏನೂ ಓಪನ್ ಆಗ್ತಿರ್ಲಿಲ್ಲ. ವೀಡಿಯೋ ಮಾಡಿದ್ರೂ ಅಪ್ಲೋಡ್ ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿ ವೀಡಿಯೋನು ಕೂಡ ಮಾಡಲಿಲ್ಲ, ಸುಮ್ಮನೆ ಇದ್ದೆ. ಹಾಗಾಗಿ ಇವತ್ತು ಲಾಸ್ಟ್ ಡೇ ಆದರೂ ವೀಡಿಯೋ ಮಾಡೋಣ, ನೆಕ್ಸ್ಟ್ ನೀನು ಹೋಗ್ತೀವಲ್ಲ ಊರಿಗೆ, ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡಿದ್ರೆ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಇವತ್ತು ಲಾಸ್ಟ್ ಡೇ ಹೇಗಿರುತ್ತೋ ಆಗ ವೀಡಿಯೋ ಮಾಡ್ತೀನಿ. ನೋಡಿ ನನ್ನ ಡೇ ರೊಟೀನ್ ಹೇಗಿರುತ್ತೋ ಆ ರೀತಿ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವೀಡಿಯೋಗೋಸ್ಕರ ಏನೇನೋ ಮಾಡೋದಕ್ಕೆ ಹೋಗಲ್ಲ. ನನ್ನ ಡೇ ರೊಟೀನ್ ಯಾವ ರೀತಿ ಇರುತ್ತೋ ಆ ನ್ಯಾಚುರಲ್ಲಾಗಿ
ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದೇ ರೀತಿ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ವಿಡಿಯೋಸ್ ಅದೇ ಥರನೇ ಇರುತ್ತೆ. ಬಟ್ ನಿಮಗೆ ಯಾವ ರೀತಿ ಇಷ್ಟ ಆಗ್ತಿದೆಯೋ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ಇದು ಗುಟ್ಕರ ಹೆವಿ ಖಾರ ಇರುತ್ತೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಮಾಡಿರೋವಂಥದ್ದು. ಹಸನ್ ಕಡೆ ಇದೆ, ಎಲ್ಲ ಮನೇಲಿ ಇದೆ ಜಾಸ್ತಿ ಮಾಡೋದು. ಸಕ್ಕತ್ತಾಗಿರುತ್ತೆ. ನಾನು ಇಲ್ಲಿ ಬಂದರೆ ಯಾವ ನಾನ್ ವೆಜ್ ಕೇಳಲ್ಲ, ಏನು ಕೇಳಲ್ಲ, ನಂಗೆ ರೊಟ್ಟಿ ಮಾಡ್ಕೊಡು ಅಂತೀನಿ. ಸಕ್ಕತ್ತಾಗಿರುತ್ತೆ. ಫಸ್ಟ್ ಒಲೆಯಲ್ಲಿ ಮಾಡೋರು, ಬಟ್ ಇವಾಗ ಅವ್ರಲ್ಲಿ ಒಲೆಯಲ್ಲ ಮಾಡಲ್ಲ, ಗ್ಯಾಸ್ ಸ್ಟೌಲ್ಲಿ ಮಾಡ್ತಾರೆ. ಒಲೆಯಲ್ಲಿ ಮಾಡೋ ಇನ್ನೂ ಟೇಸ್ಟಿಯಾಗಿರುತ್ತೆ. ಫಸ್ಟಿಗೆ ತಿಂದ್ಬಿಡೋಣ. ಮತ್ತು ಲಾಸ್ಟು ವಾರದಿಂದ ಚೆನ್ನಾಗಿ ತಿಂದಿದ್ದೀನಿ, ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದು. ನಾಳೆಯಿಂದ ಫುಲ್ಲು ಸ್ವಲ್ಪ ಕಮ್ಮಿ ಮಾಡಬೇಕು. ಎಷ್ಟು ಕೆ ಜಿ ದಪ್ಪ ದಪ್ಪ ಆಗಿದ್ದೀನಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಟೂರ್ ಹೋಗೋ ಬದಲಿಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡಿದ್ದೀನಿ. ಅವರಮ್ಮ ಗುರುವಾರನೇ ಹೊರಟೋದು, ಅವರಮ್ಮ ಇರಲಿಲ್ಲ ಮೂರು ದಿವಸದಿಂದ, ಬಟ್ ಮೂರು ಇದ್ದರು ಹಬ್ಬದಲ್ಲೆಲ್ಲ. ಓಕೆ, ಫಸ್ಟು ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡೋಣ ಇವತ್ತಿನ ಅಡಿ ರೊಟ್ಟಿನ ಹೇಗಾಗುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ. ತಿಂಡಿಯೆಲ್ಲ ಮುಗಿಸಿ ನಂತರ ನನ್ನ ಮಗಳಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಚಿಕ್ಕಬಳ್ಳಾಪುರದಿಂದ ಒಂದು ಡ್ರೆಸ್ ತಂದಿದ್ದೆ. ಹಬ್ಬದಿನ ಎಲ್ಲ ಆಗಿತ್ತು, ಬಟ್ ಇನ್ನೊಂದು ಡ್ರೆಸ್ಸಲ್ಲಿ ಮಾಡೋಣ ಅಂತ. ಯಾಕೆ ಅಂತಂದರೆ ನೆಕ್ಸ್ಟ್ ಮಂತ್ ಒಳಗೆ ನಾವು ತಿರುಪತಿಯಲ್ಲಿ ಗುಂಡು ಹೊಡಿಸ್ಬಿಡ್ತೀವಿ, ಮತ್ತು ಕೂರ್ಲಿರಲ್ವಲ್ಲ, ಹಾಗಾಗಿ ಒಂದಷ್ಟು ಡ್ರೆಸ್ಸಸ್ ಇತ್ತು. ಆ ಡ್ರೆಸ್ ಹಾಕಿ ಒಳಗೆ ಫೋಟೋಸ್ ತೆಗಿಬೇಕು ಅಂತ ನನಗೆ ಆಸೆ ಇತ್ತು. ಮತ್ತು ನನಗೆ ಮಾಡೋಕ್ಕೆ ಆಗಲಿಲ್ಲ, ಮರ್ತೆ ಹೋಗಿಬಿಟ್ಟಿದ್ದೆ. ಅವಳನ್ನು ನೆನಪಿಸ್ತಾ ಇಲ್ಲ, ಸೌಮ್ಯ ಡ್ರೆಸ್ ತೊಗೊಂಡು ಬಂದಿದ್ದಲ್ಲ, ನೀನು ಫೋಟೋಸೇ ತೆಗಿಲಿವಲ್ಲ ಅಂತಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅವ್ರ ಮನೆ ಹತ್ರ ಎಲ್ಲ ಹೂವಿನ ಗಿಡ ಎಲ್ಲ ಇದೆ, ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಫೋಟೋಸ್ ತೆಗಿಬೇಕು ಅಂತಂದರೆ ಆಗಲ್ಲ, ನಮ್ಮ ಮನೆಯಲ್ಲೇ ತೆಗಿಬೇಕಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇಲ್ಲಿರೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅವಳಿಗೆ ಸ್ವಲ್ಪ ಮೇಕಪ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ. ಮೇಕಪ್ಪು ಅಂತಂದರೆ ಏನಿಲ್ಲ, ನಾನು ಯಾವತ್ತೂ ಕೂಡ ಅವಳಿಗೆ ಮೇಕಪ್ ಅನ್ನೋದು ಮಾಡೋದೇ ಇಲ್ಲ. ಏನಾದ್ರು ಡಿಸೈನಾಗಿ ಅವ್ನು ಬೊಟ್ಟಿಡ್ತೀನಿ, ಬೊಟ್ಟಿಟ್ಟರೆ ಏನಿಲ್ಲ. ಇವತ್ತೇನಾದ್ರು ಕಾಜಲ್ ಹಾಕ್ಸ್ಕೊಂತಳೇನು, ಬರೀ ಕಣ್ಣು ಮೇಲೆ ಮಾತ್ರ ಕಾಜಲ್ ಇಕ್ಬಿಟ್ಟು ಒಂದು ಸ್ವಲ್ಪ ಐ ಶ್ಯಾಡೋಸ್ ಹಾಕೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಐ ಶ್ಯಾಡೋ ಹಾಕ್ಕೊಂಡ್ಲಷ್ಟೇ, ಹಾಕ್ಸ್ಕೊಂಡ್ಲಷ್ಟೇ, ಅದನ್ನು ಬಿಟ್ಟರೆ ಬೊಟ್ಟಿಗಿಸ್ಕೊಂಡು ಅದು ಬಿಟ್ಟರೆ ಕಾಜಲ್ ಹಾಕ್ಸ್ಕೊಂಡ್ಲೇ ಇಲ್ಲ. ಎಷ್ಟೋ ಟ್ರೈ ಮಾಡಿದೆ, ಅವಳಿಗೆ ಯಾಕೋ ಪಾಪ ಇಷ್ಟ ಆಗಲಿಲ್ವೇನೋ, ಹಾಕ್ಸ್ಕೊಂಡ್ಲೆ ಬಿಟ್ಬಿಟ್ಟು. ಇನ್ನು ಲಿಪ್ಸ್ಟಿಕ್ ಹತ್ರದಲ್ಲಿ ಏನಾಕಲ್ಲ, ಲಿಪ್ಸ್ಟಿಕ್ ಹಾಕಬೇಕು ಅಂತಂದರೆ ನಾನು ಈ ಬೀಟ್ರೂಟ್ ಇರುತ್ತಲ್ವ ಅದ್ರದ್ದನ್ನ ನಾನು ಬಳಿತೀನಿ. ಅವಳು ರಿಟ್ರ ಅವ್ಳು ಲಿಪ್ಪೇ ರೆಡ್ ಕಲರ್ ಇದೆ, ಅವ್ಳು ಲಿಪ್ಸ್ಟಿಕ್ ಅವಶ್ಯಕತೆಯೇ ಇಲ್ಲ. ಬಟ್ ನಾವೆಲ್ಲ ಹಾಕೊಂಡಾಗ ಬೇಕು ಬೇಕು ಅಂತೇಳಿ ಸುಮ್ಮನೆ ಹಿಂಗೆ ಟಚ್ ಮಾಡ್ತೀನಿ ಅಷ್ಟೇ. ಬಟ್ ಮೇಕಪ್ ಎಲ್ಲ ಇಲ್ಲ, ಇಷ್ಟು ಚಿಕ್ಕ ಮಗುಗೆಲ್ಲ ನಾನು ಮೇಕಪ್ ಮಾಡೋದಕ್ಕಾಗಲ್ಲ, ಮಾಡಲೂಬಾರ್ದು, ಅಷ್ಟು ಒಳ್ಳೇದಲ್ಲ. ಇನ್ನೇನು ಅವಳು ಕ್ರೀಮು ಪೌಡ್ರ್ ಅವಶ್ಯಕತೆಯೇ ಇಲ್ಲ, ಅವಳಿರೋ ಕಲರ್ಗೆ ಆರಾಮಾಗೆ ಚೆನ್ನಾಗಿರ್ತಾಳೆ ಅವಳು. ಜಸ್ಟ್ ಐ ಶ್ಯಾಡೋ ಮತ್ತು ಬೊಟ್ಟಿಕ್ಕದೆ ಅಷ್ಟು ಬಿಟ್ಟರೆ ಇನ್ನೇನು ಈ ಮೇಕಪ್ ಅಂತಿಲ್ಲ. ಇವಾಗ ಹೇರ್ ಸ್ಟೈಲ್ ಮಾಡ್ತಾಯಿನಿ, ಸ್ವಲ್ಪ ಹೇರ್ ಸ್ಟೈಲ್ ಮಾಡೋ ಹೀಟೆಡ್ ಆಗುತ್ತೆ. ನಾನು ಈ ಥರ ಬೇಡ ಆ ಥರ ಬೇಡ ಅಂತ ಒಂದು ಸ್ವಲ್ಪ ಲೇಟ್ ಮಾಡ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಫೋನ್ ಕೊಟ್ಟೆ ಹೇರ್ ಸ್ಟೈಲ್ ಮಾಡೋರಿಗೂ ಒಂದು ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ಹೇರ್ ಸ್ಟೈಲ್ ಮಾಡಿದೆ. ಯಾಕಂದರೆ ಸ್ವಲ್ಪ ಮೋಟ್ ಅಲ್ವ ಅವಳಿಗೆ, ಹಾಗಾಗಿ ನೋಡೋಣ ಹೇಗೆ ಸುಟ್ಟಾಗುತ್ತೋ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಫೈನಲಿ ರೆಡಿ ಮಾಡಿಸ್ಕೊಂಡು ಕರ್ಕೊಳೋದು, ಅವಳಿಗೆ ಸರ ಹಾಕೊಳೋದು, ಬಳೆ ಹಾಕೊಳೋದು, ಓಲೆ ಹಾಕೊಳೋದು, ಇವೆಲ್ಲ ಸಖತ್ ಇಷ್ಟ ಆಗುತ್ತೆ. ಕೇಳಿ ಕೇಳಿ ಹಾಕ್ಸ್ಕೊಂತಳೆ ಬೇಕು ಅಂತ ಅಂದ್ಬಿಟ್ಟು ಹಾಗೆ ಓಲೆನೂ ಕೂಡ ಇಕ್ಕಿದ್ದೆ. ಅವಳು ಇಕ್ಕಿರೋ ಓಲೆಗೆ ಸುಮ್ಮನೆ ನನ್ನ ಓಲೆನ ಇಟ್ಟಿದ್ದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಅವಳು ಮತ್ತೆ ಬಿಚ್ಚಕ್ಕೂ ಬಿಡಲಿಲ್ಲ, ಹಾಕ್ಸ್ಕೊಂಡಿದ್ಲು. ಓಕೆ ಹಾಕ್ಸ್ಕೊಂಡು ಹೇಳ್ಬಿಡು, ಅದು ಹಂಗೆ ಫೋಟೋ ವೀಡಿಯೋ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಬಂದು ನೋಡಿ ರೆಡಿಯಾಗಿ ಫೈನಲ್ಲಾಗಿ ಬರ್ತಾಳೆ. ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ, ಅವಳಿಗೆ ಇಷ್ಟ ಈ ಥರದ್ದೆಲ್ಲ ನೋಡ್ತಿರಬೋದು. ಇಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳದು. ನೀವೇನಾದರೂ ವೀಡಿಯೋಸ್ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು. ಹಾಗಾಗಿ ಸೌಮ್ಯನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವಳು ಎತ್ಕೊಂಡು ಬಂದಿಲ್ಲಿ, ತುಂಬಾ ಬಿಸಿಲಿತ್ತು. ಆಗೂ ಕೂಡ ನೋಡಿ ಅವಳು ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಈ ಥರ ಹೇಳ್ಕೊಟ್ರೆ ಸಾಕು ಹಂಗೆ ಮಾಡ್ತಾಳೆ. ನನಗೆ ಸಖತ್ ಇಷ್ಟ, ನನ್ನ ಮಗಳಿಗೆ ತುಂಬಾ ಆಸೆ ನನಗೆ ಈ ಥರ ಡ್ರೆಸ್ ಹಾಕಬೇಕು, ಆ ಥರ ಡ್ರೆಸ್ ಹಾಕಬೇಕು, ಈ ರೀತಿ ಫೋಟೋಸ್ ಹೊಡಿಬೇಕು, ಈ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಲಂಗ ಬ್ಲೌಸ್ದು ಕೂಡ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅದೊಂದು ಇದೊಂದು ಅವಳ ಹೇರ್ಸ್ ಇರಲ್ಲ, ನೆಕ್ಸ್ಟ್ ಬಂದು ಗುಂಡಾಗಿಬಿಡ್ತಾಳೆ, ಮತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇವಾಗ ಒಂದಷ್ಟು ಫೋಟೋಸ್ನ ತಗೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಲು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಅಶೋತ್ಗೆ ಸೌಮ್ಯನೂ ಕೂಡ ಅಡುಗೆ ಮಾಡಿದ್ಲು, ನಾನ್ ವೆಜ್ ಮಾಡ್ತೀನಿ ಮತ್ತೆ ಅಂತ ಹೋದ್ಲು. ವಾರ ಪೂರ್ತಿ ನಾನ್ ವೆಜ್ ತಿಂದು ಸಾಕಾಗ್ಬಿಟ್ಟಿತ್ತು, ಅಲ್ಲೋದ್ರೆ ನಾನ್ ವೆಜ್ ಮತ್ತು ಇವರು ಕೂಡ ಎರಡು ಮೂರು ಸಲ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲಿ. ಇವತ್ತು ಬೇಡವೇ ಬೇಡಪ್ಪ ನಮಗೆ ನಾನ್ ವೆಜ್, ಏನು ಮಾಡಬೇಡ, ಮನೆಯಲ್ಲಿ ಹೇಗೆ ನ್ಯಾಚುರಲ್ ಅಡುಗೆ ಮಾಡ್ತೀಯೋ ಸಾಕು, ಅದೇ ಅನ್ನ ಸಾಂಬಾರೇ ಮಾಡಿ, ಏನು ಬೇಡ, ಅದೇ ಊಟ ಮಾಡ್ಕೊಂಡು ಹೋಗ್ತೀವಿ ಅಂದೆ. ಹಂಗೂ ಕೂಡ ಶಾವಿಗೆ ಪಾಯಸ ಮತ್ತು ಬೋಂಡಾ ಮಾಡಿದ್ಲು, ಮಕ್ಳಿಗೂ ಇಷ್ಟ ಅಲ್ವಾ ಪಾಯಸ, ತಿನ್ಕೊಂಡು ಹೋಗ್ಲಿ ಅಂತ. ಬೇಡ ಬೇಡ ಅಂದ್ರೂ ಕೂಡ ಎರಡು ಐಟಮ್ ಮಾಡಿದ್ಲು. ನಾನು ಹಂಗೂ ಬೈದೆ, ಬೇಡ ಅಂದ್ರೂ ಮಾಡಿದೆಯಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಬಿಟ್ವಿ. ಒಂದು ಎರಡು ಗಂಟೆ ಅಷ್ಟರಲ್ಲಿ ಊಟ ಆಯಿತು.
ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ ಎಲ್ಲ ಕಾಲಿಟ್ಕೊತಿದ್ದಾರೆ ನಮ್ಮ ಹಸ್ಬೆಂಡು. ಒಂದು 4 ಬ್ಯಾಗ್ ತಂದಿದ್ದೆ ಮತ್ತು 25 liters ನೀರು ಕೂಡ ಹೊತ್ಕೊಂಡು ಬಂದಿದ್ದೆ ಚಿಕ್ಕಬಳ್ಳಾಪುರದಿಂದ. ಯಾಕೆಂದರೆ ಮಕ್ಕಳಿಗೆ ಇಲ್ಲಿ ಫಿಲ್ಟ್ರ್ ಇದೆ, ಬಟ್ ಆದರೂ ಕೂಡ ನೀರು ಚೇಂಜ್ ಅಲ್ವಾ, ಒಂಚೂರು ಚೇಂಜ್ ಆದರೂ ಅವ್ರಿಗೆ ನೆಗಡಿ ಶೀತ ಆಗಿಬಿಡುತ್ತೆ ಮತ್ತು ಕೆಮ್ಮೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದನೇ ಎಲ್ಲೋದ್ರೂ ಕೂಡ ನಾವು ಆ ಥರನ ಕ್ಯಾರಿ ಮಾಡ್ತೀವಿ, ಅದೇ ನೀರನ್ನೇ ಕಾಯಿಸಿ ಇಲ್ಲಿ ಕುಡಿಸ್ತಾ ಇದ್ದು. ಹಾಗೆ ಆರಾಮಾಗಿದ್ದರು, ಯಾವುದೇ ರೀತಿ ನೆಗಡಿ ಕೆಮ್ಮು ಏನೂ ಬರಲಿಲ್ಲ, ಚೆನ್ನಾಗಿದ್ರು ನೀರು ಚೇಂಜಸ್ ಆಗೋದಿದ್ದಕ್ಕೆ. ಫುಡ್ ಒಂದು ಅಷ್ಟೇ ಇಲ್ಲಿ, ಹಾಗಾಗಿ ನೀರು ಕ್ಯಾನು ತೊಗೊಂಡು ಬಂದಿದ್ದೆ, ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ 1 ವೀಕ್ ಆಯ್ತು. ಬಾಯ್ ಸೊನ್ನೆ, ಬಾಯ್ ಬಾಯ್. 3 ಗಂಟೆ ಆಗಿದೆ ಟೈಮು, ಮಾಡ್ತಾ ಇದ್ದೀವಿ ಇವಾಗ 3:30. ಎಲ್ಲ ತುಂಬ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮ್ ಆಯಿತು. ಅಪ್ಪ ಹೆವಿ ಕಣ್ಣೆ ಬಿಡೋಕ್ಕಾಗ್ತಾ ಇಲ್ಲ ಸೌಮ್ಯ, ಒಬ್ಳೆ ಇವಾಗ ಮನೇಲಿ ಯಾರೂ ಇಲ್ಲ, ಬಿಕೋ ಅನ್ಸುತ್ತೆ ನಾವು ಹೋದ್ಮೇಲೆ. ಚಿನ್ನಮ್ಮಗೆ ಒಂಚೂರು ಹಾಲು ಕುಡಿಸ್ಕೊಂಡು ಹೋಗೋದು ಇವಾಗ ಅಷ್ಟೇ. ಮುಗೀತು, ಒಂದು ವಾರ ಟ್ರಿಪ್ಪು ಮುಗೀತು ಊರಲ್ಲಿ. ಎಷ್ಟು ಬೇಗ ಆಗೋಯ್ತೋ, ಸೌಮ್ಯ ಅಂತೂ ಇರು ಇರು ಬೆಳಗ್ಗೆ ಹೋಗೋಣ ಬೆಳಗ್ಗೆ ಹೋಗು ಅಂತ ಹೇಳ್ತಾವಳೆ. ಹೋಗೋಣ ಇವಾಗ ಬಾಬಾ. ಹೆವಿ ಬಿಸಿಲು, ಈ ಬಿಸಿಲು ಹೆಂಗೆ ಹೋಗೋದು ಗೊತ್ತಿಲ್ಲ. ಇನ್ನೇನು 3:30-4 ಆಗ್ತಾ ಇದೆ, ಕಮ್ಮಿ ಆಗ್ಬೋದು 5 ಅಷ್ಟರಲ್ಲಿ. ಓಕೆ ಬನ್ನಿ ಓಡೋಣ, ಊಟ ಮಾಡಿದ್ವಿ, ಶುಭ ಹಾಕೊಂತ ನಾನು ಹೋಗೋಕ್ಕಂತೂ ಸಖತ್ ಬೇಜಾರಾಗ್ತಾಯಿದೆ. ಇಷ್ಟು ದಿನ ಆಯಿತು ಸೆಕೆ ಅಂತ ಅಂದ್ಬಿಟ್ಟು ಹಾಫ್ ಕಟ್ಬಿಟ್ಟಿದ್ದೀನಿ ನಾನು ಜಿಟ್ಟು, ಸೆಕೆ ಗಿರಕ್ಕಾಗಲ್ವಲ್ಲ. ಊರಲ್ಲಿ ಚೆನ್ನಾಗಿ ತಿಂದು ವಡೆ ಕಜ್ಜಾಯ ಚಕ್ಲಿ ವಡೆ ನೋಡಿ, ಮನೆ ಪಿಂಪಲ್ಸ್ ಹೆಂಗಾಗಿದೆ ಫುಲ್ಲು, ನನ್ನ ಫೇಸ್ ಎಲ್ಲ ಒಂಥರ ವಿಕಾರವಾಗಿದೆ ನೋಡಿ. ಪರವಾಗಿಲ್ಲ, ಹೊರಟೋಗುತ್ತೆ ಎಲ್ಲ, ಊರಿಗೆ ಹೋಗಿದ ತಕ್ಷಣ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ನಾನೇನು ಅದಕ್ಕೆ ಅಪ್ಲೈ ಮಾಡೋಕೆ ಹೋಗಲ್ಲ. ಹಾಂ ವೆರಿ ಗುಡ್, ಹಾಕೊಂಬಿಟ್ಲು ಶಿವಾಗಿ ಓಡೋಣ, ಬಿಟ್ಬಿಡೋಣ. ನಮ್ಗೆ ಓಕೆ ಬಿಡ್ತಾರೆ, ಇರಿ ಇರಿ ಇನ್ನೊಂದು 1/2 ಗಂಟೆ ಇರಿ, ಇನ್ನೊಂದು 1/2 ಗಂಟೆ ಇರಿ ಅಂತ ಇರಿಸ್ಕೊಂತ ಹೇಳಾಗ್ಲಿಂದ. ನಮ್ಮ ಚಿನ್ನಮ್ಮ ಏನು ಹೋಗೋದವ್ರು ಇಲ್ಲಿ ಹಾಲು ಬೇಕು ಅಂದ್ಬಿಡ್ತಾಳೆ, ಹಾಗಾಗಿ ಫಸ್ಟೇ ಹಾಲು ಕುಡಿಸ್ಬಿಟ್ಟು ಆರಾಮಾಗಿ ಮಲ್ಕೊತಾಳೆ ಅಂದ್ಬಿಟ್ಟು 1 ಗ್ಲಾಸ್ ಹಾಲು ಕುಡಿಸ್ಕೊಂಡು ಹೋಗ್ತಾ. ಹಿಂಗೆ ಹೋಗೋ ಅಷ್ಟರಲ್ಲಿ 7 ಗಂಟೆ ಆಗಿಬಿಡುತ್ತಲ್ವ ಮನೆಗೆ. ನಾವು ಬಿಡೋ ಅಷ್ಟರಲ್ಲಿ ಇನ್ನೇನು 4 ಗಂಟೆಗೆ ಇನ್ನೊಂದು 10 ನಿಮಿಷ ಇತ್ತೇನೋ ಅಷ್ಟೇ, ಅಷ್ಟೊತ್ತಾಗಿತ್ತು ಎಲ್ಲ ಪ್ಯಾಕ್ ಮಾಡಿ ಕಾರ್ಗೆ ಹಾಕಿ ಹೋಗೋ ಅಷ್ಟರಲ್ಲಿ ಲಗೇಜೆಲ್ಲ ಆಗಿಲ್ಲ. ಆಶಲ್ಲಿ ಹೋಗೋ ಟೈಮಲ್ಲಿ ಇನ್ನೇನು ಓಡಬೇಕು ಅನ್ನೋ ಟೈಮಲ್ಲಿ ಅವಳು 1 ಗ್ಲಾಸ್ ಹಾಲು ಕೊಟ್ಟೆ, ಇಲ್ಲಾಂದರೆ ಅರ್ಧ ರೋಡಲ್ಲಿ ಕೇಳಿಬಿಡ್ತಾಳೆ ಹಾಲು ಬೇಕು ಅಂತಂದ್ಬಿಟ್ಟು. ನಾವು ಹೊರಗಡೆ ಎಲ್ಲ ಏನೂ ತಿನ್ಸೋದಕ್ಕೆ ಹೋಗಲ್ಲ, ಹಾಗೆ ಇಲ್ಲೇ ಕುಡಿಸ್ಬಿಟ್ಟೆ. ಲಾಸ್ಟಲ್ಲಿ ಹೋಗುವಾಗ ಸೌಮ್ಯ ಅಷ್ಟು ಹೋಗಮ್ಮ ಕೊಟ್ಟಳು ನನಗೆ, ತಗೊಂಡು ಇನ್ನೇನು ಹೊರಟ್ವಿ. ತುಂಬಾ ಸಖತ್ ಬೇಜಾರಾಗ್ತಾಯಿತ್ತು ಅಂತ ಹೇಳ್ಬೋದು, ಯಾಕೆಂದರೆ ವಾರದಿಂದನೂ ಇಲ್ಲೇ ಇದ್ವಲ್ಲ. ಒಂದು ದಿವಸ 2 ದಿವಸ ಇದ್ದರೆ ಹಂಗೆ ಅನಿಸಲ್ಲ, ಬಟ್ ವಾರದಿಂದ ಇದ್ದು ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇನ್ನೇನು ಮಾಡೋದು, ಹೋಗಲೇಬೇಕಲ್ಲ, ನಮ್ಮ ಮನೆಗೆ ಬರಲೇಬೇಕು ನಾವು ವಾಪಸ್ಸು, ಎಷ್ಟು ದಿನ ಆದರೂ ಅಲ್ಲೇ ಇರೋಕ್ಕಾಗುತ್ತಾ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದೇ ಫಸ್ಟ್ ಟೈಮ್, ನಾನು ಮದುವೆ ಆದಾಗಿಂದ ಫಸ್ಟ್ ಟೈಮ್ ನಾವು ಇಷ್ಟು ದಿನಗಳ ಕಾಲ ಉಳ್ಕೊಂಡಿದ್ದು ಇಷ್ಟು ಆರಾಮಾಗಿ ಅಂತ ಹೇಳ್ಬೋದು. ಯಾವತ್ತೂ ಕೂಡ ನಾವು ಇಷ್ಟು ದಿನ ಉಳ್ಕೊಂಡೇ ಇಲ್ಲ ಎಲ್ಲೂ ಕೂಡ. ಊರು ಕೂಡ 2 ಡೇಸ್ 3 ಡೇಸ್ ಅಷ್ಟೇ, ಹೆವಿ ಅಂದರೂ 3 ಡೇಸ್ ಅಷ್ಟೇ. ಬಟ್ ಈ ಸಲ ಫಸ್ಟ್ ಟೈಮ್ ನಾವು 1 ವೀಕ್ ಆರಾಮಾಗಿ ಇದ್ದೋಗೋಣ, ಹಳ್ಳೀಲಿ ಚೆನ್ನಾಗಿರುತ್ತೆ ವಾತಾವರಣ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಇಲ್ಲಿ ಇದ್ದು ನಾವು ಬಂದಿದ್ದು. ಫೈನಲಿ ಹೊರಟ್ವಿ, ಹೋಗ್ತಾ ಇದ್ದೀವಿ ನೋಡಿ. ಬಿಸಿಲಿತ್ತು ಇನ್ನು 4 ಗಂಟೆ ಅಲ್ವಾ, ಇನ್ನು ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ 5 ಗಂಟೆ ಅಷ್ಟರಲ್ಲಿ. ಇನ್ನು ಮಧ್ಯಾಹ್ನ ನೋಡಿದ್ರೆ ಸಖತ್ ಬಿಸಿಲಿರ್ಬಿಡೋದು, ಈಗ ಸಂಜೆ ಹೋಗ್ತಾ ಇದ್ದೀವಲ್ವ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇನ್ನು ನಾಳೆಯಿಂದ ನಿಮಗೆ ರೆಗ್ಯುಲರಾಗಿ ನಮ್ಮನೆ ವೀಡಿಯೋಸೇ ಬರುತ್ತೆ. ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೋ ಆ ರೊಟೀನ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅವ್ರದ್ದೇನೋ ನಾನು ಅಪ್ಲೋಡ್ ಮಾಡಿಲ್ಲ, ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವತ್ತು ಲಾಸ್ಟ್ ಇದು ನಿಮ್ಮ ಜೊತೆ ಇವತ್ತಿನ ವೀಡಿಯೋನ ಹಂಚ್ಕೊಂಡಿದ್ದೀನಿ ನೋಡಿ. ಹೊರಡ್ತಾ ಇದ್ದೀವಿ, ಅವಳು ಬಾಯಿ ಹೇಳ್ತಾ ಇಲ್ಲ, ನನ್ನ ಮಗಳು ಕೂಡ ಅವಳಿಗೂ ಇಷ್ಟ ಇರಲಿಲ್ಲ, ನನ್ನ ಮಕ್ಕಳು ಕೂಡ ಬೇಡ ಇಲ್ಲೇ ಇರೋಣ ಇಲ್ಲೇ ಇಡೋಣ ಅಂತ ಇದ್ದರು. ಇಬ್ಬರು ಕೂಡ ರೆಡಿ ಆಗಿರು, ಹೋಗೋಣ ಅಂದರೆ ಬಿಡ ಬಿಡ ಅಂತ ಇದ್ದರು. ಆಮೇಲೆ ರೆಡಿಯಾಗಿ ಹೊರಟರು. ಅವಳೊಬ್ಬಳೆ ಇದ್ದಿದ್ದು ಮನೇಲಿ, ಇನ್ಯಾರು ಇರಲಿಲ್ಲ, ಅವ್ರನ್ನ ಆಗಲೇ ಮಾತಾಡಿಸ್ಕೊಂಡು ಹೊರಟರು. ಇನ್ನೇನು ಅವ್ರ ಅಮ್ಮನೂ ಇರಲಿಲ್ವಲ್ಲ, ಬಾಯಿ ಮಾಡಿ ಹೊರಟ್ವಿ. ನಾವೊಂದು 4 ಗಂಟೆಗೆ ಬಿಟ್ಟಿದ್ದು ಅಲ್ಲಿ, ಆಗಿತ್ತು ಇನ್ನೊಂದು 5 ನಿಮಿಷ ಇತ್ತು ಅಷ್ಟೇ. ಅಲ್ಲಿ ಬಿಟ್ಟು ಮನೆಗೆ ತಲುಪೋ ಅಷ್ಟರಲ್ಲಿ 1:07 ಆಯಿತು. ಇನ್ನೂ ಒಂದು 6:30 ತಲುಪೋದಿತ್ತು, ಬಟ್ ಹೆವಿ ಟ್ರಾಫಿಕ್ಕು, ಸಂಡೇ ಬೇರೆ ಅಲ್ವಾ, ಈವ್ನಿಂಗ್ ಆಗ್ತಿದ್ದಂಗೆ. ನಮ್ಮಂಗೆ ಎಲ್ಲರೂ ಕೂಡ ಊರುಗಳಿಗೆ ಹೋಗಿರ್ತಾರೆ,
ಸಂಡೇ ಈವ್ನಿಂಗ್ ಯಾವಾಗಲೂ ಅಷ್ಟೇ, ನಾವು ಯಾವಾಗಲೇ ಊರಿಗೋದ್ರೂ ಸಂಡೇ ಏನಾದರೂ ನಾವು ಈವ್ನಿಂಗ್ ಬರ್ತಾ ಇದ್ದೀವಿ ಅಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಎಲ್ಲ ಟೋಲ್ಗಳು ಕೂಡ ಟ್ರಾಫಿಕ್ ಇತ್ತು, ಎಲ್ಲ ಕೂಡ ವಾಪಸ್ ಬರ್ತಾ ಇರ್ತಾರಲ್ವಾ ಅವ್ರವ್ರು ಊರಿಗೆ ಹೋಗಿರೋರು. ಹಾಗಾಗಿ ಹೆವಿ ನೋಡಿ, ಇಲ್ಲಿ ನೋಡ್ತಾವೆ ವೆಹಿಕಲ್ಸ್ ಹೆಂಗಿದೆ, ಹಿಂದಿಂದಿನೇ ಇದೆ, ಹೆವಿ ಇತ್ತು. ಹಾಗೆ ಬರೋ ಅಷ್ಟರಲ್ಲಿ 7 ಗಂಟೆ ಆಯಿತು, ಬಂದಿದ್ದ ತಕ್ಷಣ ಅಡುಗೆ ಮಾಡಿದೆ. 7:30 ಅಷ್ಟರಲ್ಲೆಲ್ಲ ಅನ್ನ ಮಾಡಿ ರಸಮ್ ಮಾಡಿಬಿಟ್ಟೆ ಬೇಗನೆ, ಸಿಂಪಲಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡಿದ್ದು ಅಷ್ಟೇ. ಹಾಗೆ ಜೊತೆಗೆ ಚಕ್ಲಿ ವಡೆ ಎಲ್ಲ ತಂದಿದ್ದೆ, ಹಬ್ಬಕ್ಕೆ ಮಾಡಿದ್ರಲ್ವ, ಸೊಮೆ ಕೊಟ್ಟು ಕಳಿಸಿದ್ಲು. ಊಟದ ಜೊತೆಗೆ ಇದನ್ನು ಕೂಡ ನೆಂಚ್ಕೊಂಡು ತಿಂದು ರಾತ್ರಿ ಮಲ್ಕೊಂಡ್ವಿ ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕಳಿಸಿ ಅವ್ರನ್ನ ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.